ಶಿವಮೊಗ್ಗ ಹಿಂಸಾಚಾರ ಬಗ್ಗೆ ಗೃಹ ಸಚಿವರ ಉಡಾಫೆ ಪ್ರತಿಕ್ರಿಯೆಗಳು ಮುಂದುವರಿತಾ ಹೋಗ್ತಾ ಇದ್ದು ಕಲ್ಲು ತೂರಾಟ ಘಟನೆ ನಡೆಯುತ್ತಿರುತ್ತೆ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಕತ್ತಿ ಗುರಾಣಿ ಏನು ಇಲ್ಲ ಅಂತಲೂ ಕೂಡ ಅವರು ಸಮರ್ಥನೆಯನ್ನ ಈ ಒಂದು ಪ್ರಕರಣದಲ್ಲಿ ಮಾಡ್ಕೊಂಡಿದ್ದಾರೆ. ಪರಮೇಶ್ವರ್ ವಿರುದ್ಧ ಇದೀಗ ಬಿಜೆಪಿ ಗರು ಮುಗೆ ಬಿದ್ದಿದ್ದಾರೆ. ಪರಮೇಶ್ವರ್ ಗೃಹ ಸಚಿವರಾಗಲು ಅಯೋಗ್ಯರು ಅಂತ ಈಶ್ವರಪ್ಪನವರು ಕಿಡಿಕಾರಿದ್ದಾರೆ. ಬಂದಿರುವಂತ ರಿಪೋರ್ಟ್ ನಲ್ಲಿ ಕತ್ತಿ ಗುರಾಣಿ ಅವೆಲ್ಲ ಏನು ಇಲ್ಲ. ನನಗೆ ಬಂದಿರುವಂತ ರಿಪೋರ್ಟ್ ನಲ್ಲಿ ಕಲ್ಲು ತೂರಾಟ ಮಾಡಿದ್ರು ಅಂತ ಹೇಳಿ ಆನಂತರ ಅವರು ಈ ಗುಂಪಿನವರು ಕಲ್ಲು ತೂರಾಟ ಮಾಡಿದ್ರು. ಅವರು ಆನಂತರ ಹೋಗಿ ಮನೆ ಮೇಲೆ ಹೊಡೆದ್ರು. ಅಷ್ಟು ಬಿಟ್ಟರೆ ಬೇರೆ ನನಗೆ ಕತ್ತಿ ಅದು ಎಲ್ಲ ಏನು ನನಗೆ ರಿಪೋರ್ಟ್. ಗೃಹ ಮಂತ್ರಿ ಪರಮೇಶ್ವರ್ ಅವರು ಬರಲಿ ಶಿವಮೊಗ್ಗಕ್ಕೆ, ಆ ಜಾಗದಲ್ಲಿ ನಿಂತ ಹಿಂದೂ ಸಮಾಜದವರು ಮನೆಗಳಿಗೆ ಹೋಗ್ಬಿಟ್ಟು ಬರಲಿ. ಈಗಾಗಲೇ ಟಿವಿಗಳಲ್ಲಿ ತಲ್ವಾರು ಬಳಸಿಲ್ಲ ಮೆರವಣಿಗೆ ಅಂತ ಹೇಳಿದರೆ ನಾನು ನಿಮ್ಮ ಎಲ್ಲ ಟಿ ವಿ ಚಾನೆಲ್ನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾವ ರೀತಿ ಅವ್ರು ತಲವಾರು ಹಿಡ್ಕೊಂಡಿದ್ರು ಅನ್ನೋದನ್ನು ನಿಮ್ಮ ಟಿ ವಿಗಳ ಮುಂದೆ ತೋರಿಸಿದಿರಿ. ಅವರಿಗೆ ಪರಮೇಶ್ವರ್ಗೂ ತೋರಿಸಿದ್ರಿ, ಇಡೀ ಕರ್ನಾಟಕ ರಾಜ್ಯಕ್ಕೆ ತೋರಿಸಿದ್ರಿ ಆ ಮುಸಲ್ಮಾನ್ ಗುಂಡಾಗಳು ಯಾವ ರೀತಿ ತಲವಾರು ಹಿಡ್ಕೊಂಡು ಮೆರವಣಿಗೆ ಮಾಡಿದ್ರು ಅಂತ. ನಾನು ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಆದರೆ ಗೃಹಮಂತ್ರಿಗಳು ತಲವಾರು ಹಿಡ್ಕೊಂಡೇ ಇಲ್ಲ ಅಂತ ಇಷ್ಟು ಸುಳ್ಳು ಹೇಳ್ತಾರಲ್ಲ, ಇವ್ರು ಗೃಹಮಂತ್ರಿಗಳಾಗೋದಕ್ಕೆ ಯೋಗ್ಯರಲ್ಲ, ಅಯೋಗ್ಯರಾಗ್ತಾರೆ. ತಕ್ಷಣ ಗೃಹಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು. ಮೊದಲನೇದು ಮಾನ್ಯ ಗೃಹ ಸಚಿವರಿಂದ ಈ ರೀತಿ ಹೇಳಿಕೆ ಯಾರೂ ಕೂಡ ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದರ ಅರ್ಥ ಯಾರು ಏನು ಬೇಕಾದರೂ ಮಾಡ್ಬೋದು, ಅವರಿಗೆ ಒಂದು ಪರ್ಮಿಷನ್ ಕೊಟ್ಟಂಗೆ ಆಗ್ತದೆ. ಆದರೆ ಈ ಥರ ವಿಚಾರದಲ್ಲಿ ಮೊದಲೇ ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆ ಯಾವತ್ತೂ ಕೂಡ ಸೂಕ್ಷ್ಮವಾಗಿರ್ತಕ್ಕಂಥ ಜಿಲ್ಲೆ. ಹಿಂದೆ ಹಲವಾರು ಬಾರಿ ಈ ಥರ ಘಟನೆಗಳು ನಡೆದಿದೆ. ಕೊಲೆನೂ ಕೂಡ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ಈ ರೀತಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶಾಂತಿಯುತವಾಗಿದೆ ಶಿವಮೊಗ್ಗ. ಈ ಪರಿಸ್ಥಿತಿ ಸರಿ ಹೋಗಬೇಕು ಅಂತ ಹೇಳಿದ್ರೆ ಈ ರೀತಿ ದುಷ್ಕೃತ್ಯಗಳು ಆಗದೆ ರೀತಿನಲ್ಲಿ ಯಾರು ಇದರಿಂದ ಇದ್ದಾರೆ ಅವರ ವಿರುದ್ಧ ಒಂದು ಕಠಿಣ ಕ್ರಮವನ್ನ ಪೊಲೀಸ್ ಅಧಿಕಾರಿಗಳು ತಗೊಳ್ಬೇಕಾಗ್ತದೆ. ಮುಖ್ಯಮಂತ್ರಿಗಳೇ ನಿಮಗೆ ಆಡಳಿತ ನಡೆಸಕ್ಕಾಗಲ್ಲ ಅಂತ ಹೇಳಿದ್ರು, ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಯಾಕೆ ಈ ರೀತಿ ಹಿಂದೂಗಳ ಬಗ್ಗೆ ಮಾರಣ ಹೋಮ ಈ ತರದ ಮನೆಗಳ ಮೇಲೆ ದಾಳಿ ಈ ತರದ್ದೆಲ್ಲ ನಡೀತಾ ಇದೆ? ನಿಮ್ಮ ಸರ್ಕಾರಕ್ಕೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಬರೇ ಮುಸಲ್ಮಾನ್ ಬಂಧುಗಳು ಅಥವಾ ಕ್ರಿಶ್ಚಿಯನ್ ಬಂಧುಗಳು ಅಷ್ಟೇ ಅಲ್ಲ ಓಟ್ ಹಾಕಿರ್ತಕ್ಕಂಥದ್ದು, ಹಿಂದೂಗಳು ಕೂಡ ಓಟ್ ಹಾಕಿದ್ದಾರೆ. ಸ್ವಲ್ಪ ಯೋಚನೆ ಮಾಡಿ. ನಿಮ್ಮ ಸರ್ಕಾರ ಯಾವುದೋ ಒಂದು ಸಮುದಾಯದ ಸರ್ಕಾರ ಅಲ್ಲ, ಸಮಾಜದ ಸರ್ವ ಜನಜಾತಿಯವರು ಮತ ಹಾಕಿದ್ದಾರೆ. ಸ್ವಲ್ಪ ಜ್ಞಾನ ಇಟ್ಕೊಂಡು ಯೋಚನೆ ಮಾಡಿ, ಕ್ರಮವನ್ನು ತೆಗೆದುಕೊಳ್ಳಿ. ಈ ರೀತಿ ನಿರ್ಲಕ್ಷ್ಯತನ ಸರಿಯಾದ ಒಳ್ಳೇದಲ್ಲ ಇದು. ಕೂಡಲೇ ರಾಜೀನಾಮೆಯನ್ನು ಕೊಡಿ, ನಿಮಗೆ ಅಕಸ್ಮಾತ್ ಆಡಳಿತವನ್ನು ನಡೆಸಕ್ಕಾಗದೆ ಹೋದರೆ. ಶಿವಮೊಗ್ಗದಲ್ಲಿ ಕೋಮು ಗಲಭೆ ನಡೆದಿರ್ತಕ್ಕಂಥದ್ದು ದುರದೃಷ್ಟಕರ. ಅಮಾಯಕರನ್ನ ಗುರಿಯಾಗಿಟ್ಕೊಂಡು ಟಾರ್ಗೆಟ್ ಮಾಡಿ ಗಲಭೆ ಹುಟ್ಟಾಕಬೇಕು ಅನ್ನುವಂಥ ಉದ್ದೇಶದಿಂದಲೇ ಪೂರ್ವ ನಿಯೋಜಿತವಾಗಿ ಪ್ರಯತ್ನ ಮಾಡಿರೋದು ಸ್ಪಷ್ಟ ಆಗುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ಅತಿಸೂಕ್ಷ್ಮವಾಗಿರುವಂಥ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ನಾನು ಜಿಲ್ಲಾಡಳಿತ ಮತ್ತು ಪೊಲೀಸರಿಗೆ ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಯಾರು ಹಿಂದೂಗಳ ಮರಣಹೋಮ ಮಾಡ್ದ ಅವನನ್ನು ಆರಾಧಿಸುವಂಥ ಪ್ರತಿಕೃತಿಗಳನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೆ ಅವಕಾಶ ಕೊಟ್ರಿ? ಈದ್ ಮಿಲಾದ್ ನಡೆದಿದ್ದೋ ಅಥವಾ ಟಿಪ್ಪು ಜಯಂತಿ ನಡೆಸಿದ್ರು, ಔರಂಗಜೇಬ್ ಜಯಂತಿ ನಡೆಸಿದ್ರು. ಔರಂಗಜೇಬ್ ಮತ್ತು ಟಿಪ್ಪು ಲಕ್ಷಾಂತರ ಜನ ಹಿಂದೂಗಳ ಮರಣಹೋಮ ಮಾಡಿದವರು. ಮೈಸೂರು ಅರಸರನ್ನು ಪತನಗೊಳಿಸಿ ಕನ್ನಡ ಆಡಳಿತ ಭಾಷೆ ಬದಲಿಗೆ ಪರ್ಷಿಯನ್ ಭಾಷೆಯನ್ನು ಆಡಳಿತ ಭಾಷೆಯಾಗಿ ಹೇರಿದವನು, ಅವನನ್ನು ವಿಜೃಂಭಿಸಲಿಕ್ಕೆ ಬಿಡ್ತೀರಿ? ಇದಲ್ದಲೇ ಹಾಡು ಹಗಲೆ ಮೆರವಣಿಗೆಯಲ್ಲಿ ತಲವಾರು ಇಟ್ಕೊಂಡು ಬೆದರಿಸುವ ಕೆಲಸ ಮಾಡಿದ್ದಾರೆ, ಕಲ್ಲು ತೂರಾಟ ಮಾಡಿದ್ದಾರೆ. ಅಲ್ಲಿ ಹಾಕಿದಂಥ ಜೆಹಾದ್ ಪೋಷಣೆ ಮಾಡ್ತಕ್ಕಂಥ ಬರವಣಿಗೆಗಳು ಇವೆಲ್ಲವೂ ಕೂಡ ಪ್ರಚೋದಿಸುವಂಥ ಸಂಗತಿಗಳೇ. ಇದನ್ನೆಲ್ಲವನ್ನು ತೆರವುಗೊಳಿಸುವ ಕೆಲಸವನ್ನು ಜಿಲ್ಲಾಡಳಿತ ಮೊದಲೇ ಮಾಡಬೇಕಾಗಿತ್ತು. ಅದ್ಯಾವುದೂ ಮಾಡ್ದಲೇ ಗಲಭೆ ಆಗಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟ ಆಗುತ್ತೆ. ಈ ಮೂಲಕ ಮತ್ತೊಂದು ಪಾಕಿಸ್ತಾನ ಮಾಡುವಂಥ ಸಂಚು ನಡೀತಿರೋದು ಬಹಳ ಸ್ಪಷ್ಟ ಆಗುತ್ತೆ. ನಾನು ಇದನ್ನು ಖಂಡಿಸ್ತೇನೆ. ಇಂಥ ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಿದಂಥ ತಂಡ ಆ ರಸ್ತೆ ಅಂಚಿನಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಮಧ್ಯಮ ವರ್ಗದ ಬಡವರ ಮನೆಗೆ ಪಡೆದಿರುವಂಥ ಕಲ್ಲುಗಳು, ಆಸ್ತಿಪಾಸ್ತಿ ನಷ್ಟ ಮಾಡಿರುವಂಥದ್ದು, ಆ ಮಹಿಳೆಯರು ಮನೆಯಿಂದ ಹೊರಗೆ ಬಂದು ನಾವೆಲ್ಲರೂ ಮಕ್ಕಳೊಂದಿಗೆ ಏಕಾಂಗಿಯಾಗಿ ಬದುಕ್ತಾ ಇರೋರು, ಇಂಥ ಕೆಟ್ಟ ಕೆಲಸ ಮಾಡಿದರೂ ಕೂಡ ಪೊಲೀಸರಾಗಲಿ ಸರ್ಕಾರವಾಗಲಿ ನಮ್ಮ ಕಡೆ ಸುಳಿಲೇ ಇಲ್ಲ ಅನ್ನುವಂಥ ರೋದನ. ವಾಸ್ತವಿಕವಾಗಿ ಏನಾಗಿದೆ ಅಂದರೆ ಶಿವಮೊಗ್ಗದ ಘಟನೆ ಕಲ್ಲು ಹೊಡೆಯುವವರಿಗೆ, ಕತ್ತಿ ಬೀಸುವವರಿಗೆ, ಪ್ರದರ್ಶನ ಮಾಡುವವರಿಗೆ, ಅಹಂಕಾರ ಮಾಡುವವರಿಗೆ, ಧನವನ್ನು ಗಳತನ ಮಾಡುವವರಿಗೆಲ್ಲರಿಗೂ ಕೂಡ
ಆತ್ಮಸ್ಥೈರ್ಯ ಏನಂತ ಹೇಳಿದ್ರೆ ಇವತ್ತು ಅಪರಾಧಿಗಳ ಪರವಾಗಿರುವಂತ ಒಂದು ಸರ್ಕಾರ ಇದೆ ಅನ್ನುವಂಥ